ಕೇಳ್ತಿದ್ದೀರ ಸುವರ್ಣ ಆದ್ರೆ ನಮ್ ಸೋನಿಯಾ ನೋಡಿ ತನ್ನ ಫ್ರೆಂಡು ಜೈಲಿಗೆ ಹೋಗಿದ್ದಾನೆ ತನಗೆ ಎಷ್ಟೇ ಕಷ್ಟ ಆದರೂ ಅವನನ್ನು ಬಿಡಿಸ್ಬೇಕು ಅಂತ ಎಷ್ಟು ಪ್ರಯತ್ನ ಮಾಡಿದಾಳೆ ಒಳ್ಳೆ ಹುಡುಗಿ ಅದಕ್ಕೆ ಬಿಗ್ರೆ ನಾನು ಹೇಳಿದ್ದು ನಮ್ಮ ಕೃಷ್ಣ ಈ ವಿಷಯದಲ್ಲಿ ತುಂಬಾ ಪುಣ್ಯ ಮಾಡಿದಾನೆ ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದರ ಇರುತ್ತೆ ಅದು ಅಭಿಪ್ರಾಯನೇ ಹೊರತು ಸತ್ಯ ಅಲ್ವಲ್ಲ ಹೌದು ಬಿಗ್ರೆ ನನಗೇನು ಸತ್ಯ ಬೇರೆನೇ ಇದೆ ಅಂತ ಅನಿಸ್ತಾ ಇದೆ ಸೋನಿಯಾ ನಿನಗೂ ಹಾಗೆ ಅನಿಸ್ತಿಲ್ವೇನೆ ಸೋನಿಯಾ ಒಂದು ನಿಮಿಷ ನಾನು ಊರಿಗೆ ಒಂದು ಫೋನ್ ಮಾಡಬೇಕು ಮಾಡ್ಬರ್ತೀನಿ ಅಂಕಲ್ ಹೇಳಮ್ಮ ಕೃಷ್ಣ ಅಲ್ಲಿ ಕಾಣ್ತಾ ಇಲ್ಲ ಓ ಇವತ್ತು ಅವನಿಗೆ ಬಹಳ ಒಳ್ಳೆ ಬುದ್ಧಿ ಬಂದ್ಬಿಟ್ಟಿದ್ಯಮ್ಮ ನನ್ನ ಹೆಂಡತಿ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದೆ ವಿಶೇಷ ಪೂಜೆ ಮಾಡಿಸಬೇಕಿತ್ತು ಯಾರ ಹೆಸರಲ್ಲಮ್ಮ ಬರಿ ಒಬ್ಬರ ಹೆಸರಲ್ಲ ನಮ್ಮ ಇಡೀ ಕುಟುಂಬದ ಹೆಸರಲ್ಲಿ ಸರಿ ಸರಿ ಎಲ್ಲರ ಹೆಸರು ಗೋತ್ರ ಗೊತ್ತೇನಮ್ಮ ಗೊತ್ತು ಅರ್ಚಕ್ರ ನೀ ಸಂಕಲ್ಪ ಮಂತ್ರ ಶುರು ಮಾಡಿ ಸರಿ ಸರಿ ಗೋತ್ರ ಹೇಳಮ್ಮ ವಶಿಷ್ಠ ಗೋತ್ರ ಯಜಮಾನರದ್ದು ನಾರಾಯಣ ಹೆಗ್ಡೆ ರೇವತಿ ನಕ್ಷತ್ರ ಮೀನ ರಾಶಿ ವಶಿಷ್ಠ ಗೋತ್ರೋತ್ಪನ್ನಸ್ಯ ನಾರಾಯಣ ಹೆಗ್ಡೆ ನಾಮಧೇಯಸ್ಯ ರೇವತಿ ನಕ್ಷತ್ರೇ ಮೀನ ರಾಶೌ ಜಾತಸ್ಯ ಪದ್ಮ ಹೆಗ್ಡೆ ರೋಹಿಣಿ ನಕ್ಷತ್ರ ರೋಹಿಣಿ ನಕ್ಷತ್ರ ವೃಷಭ ರಾಶಿ ಜಾತಾಯಾಹ ಪದ್ಮ ಹೆಗ್ಡೆ ನಾಮನ್ಯಾಹ ಮತ್ತ್ಯಾರಿದ್ದೀರಿ ಇವರು ನಮ್ಮ ಯಜಮಾನರು ಬಾಲಕೃಷ್ಣ ಹೆಗ್ಡೆ ಪುನರ್ವಸು ನಕ್ಷತ್ರ ನಾನು ಮಧು ಸ್ವಾತಿ ನಕ್ಷತ್ರ ಬಾಲಕೃಷ್ಣ ಹೆಗ್ಡೆ ನಾಮಧೇಯಸ್ಯ ಪುನರ್ವಸು ನಕ್ಷತ್ರೇ ಮಿಥುನ ರಾಶಿ ಜಾತಸ್ಯ ಮಧು ನಾಮನ್ಯಾಹ ಸ್ವಾತಿ ನಕ್ಷತ್ರೇ ತುಲಾ ರಾಶಿ ಜಾತಾಯಾಹ ಮತ್ತೆ ವಸುಧಾ ಇವ್ರ ತಂಗಿ ಚಿತ್ತಾ ನಕ್ಷತ್ರ ಚಿತ್ತಾ ನಕ್ಷತ್ರಿ ತುಲಾ ರಾಶೌ ಜಾತಾಯಾಹ ವಸುಧಾ ನಾಮ್ನ್ಯಾಹ ಏತೇಷಾಂ ಸಹ ಕುಟುಂಬಸ್ಯ ಸಪರಿವಾರಸ್ಯ ಸಕಲ ಕ್ಷೇಮ ಸ್ಥೈರ್ಯ ಧೈರ್ಯ ವೀರ್ಯ ವಿಜಯ ಶುಭಾಭಜಾಯುಷ್ಯಾನಂದಾಯುರಾರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಧರ್ಮಾರ್ಥಕಾಮ ಮೋಕ್ಷಾದಿ ಚತುರ್ವಿಧ ಫಲ ಪುರುಷಾರ್ಥಸಿದ್ಧ್ಯರ್ಥಂ ಭಗವತಃ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಯಥಾಶಕ್ತಿ ಯಥಾ ಜ್ಞಾನೇನ ಪೂಜಾರಾಧನಂಚ ಕರಿಷ್ಯೇ ಇಬ್ಬರು ದಂಪತಿಗಳಿಬ್ಬರು ತಗೊಳ್ಳಿ ತುಂಬಾ ಒಳ್ಳೆ ದಿನ ಬಂದು ಪೂಜೆ ಮಾಡಿಸಿದಿರಮ್ಮ ತುಂಬಾ ಒಳ್ಳೇದಾಗ್ತದೆ ಅದು ಅಲ್ಲದೆ ಪ್ರಸಾದ ಬಲಗಡೆಯಿಂದ ಬಿದ್ದಿದೆ ಹಾ ನಿಮ್ಮ ನಕ್ಷತ್ರ ಯಾವ್ದಂದ್ರಿ ಸ್ವಾತಿ ತಾನೆ ಅರ್ಚಕ್ರ ನಿಮ್ಗೀಗ ಒಳ್ಳೆ ಕಾಲ ಜೀವನದಲ್ಲಿ ಕಷ್ಟ ಕಂಟಕಗಳೆಲ್ಲ ಕಳೆದು ಒಳ್ಳೆ ದಿನ ಬರ್ತಾ ಇದೆ ನೀವು ಮನಸ್ಸಿನಲ್ಲಿ ಏನೇನು ಸಂಕಲ್ಪ ಮಾಡ್ಕೊಳ್ತೀರೋ ಅದೆಲ್ಲ ಕೆಲಸ ಆಗ್ತದೆ ಏನು ಚಿಂತೆ ಮಾಡಬೇಡಿ ವಾತ ಪಿತ್ತ ಕಫಾದಿ ಎಲ್ಲ ದೈಹಿಕ ರೋಗಗಳೆಲ್ಲ ದೂರವಾಗಿ ನಿಮ್ಮ ಜೀವನದಲ್ಲಿ ಕಂಟಕವಾಗಿದ್ದವರ ಮುಖಭಂಗವಾಗ್ತದೆ
ಬೇರೆಯವರಿಗೆ ಕೆಡುಕು ಬಯಸಿದವರ ಬದುಕು ಅದೇ ಸುಳಿಯಲ್ಲಿ ಸಿಕ್ಕಿ ಕೊಚ್ಚಿ ಹೋಗಲಿದೆ. ಅರ್ಚಕ್ರೆ, ನೀನು ನಿನ್ನ ಯಜಮಾನರ ಜಾತಕದಲ್ಲಿ ಇನ್ನು ಮುಂದೆ ತುಂಬಾ ಒಳ್ಳೆ ದಿನ ಕಾದಿದೀಯಮ್ಮ, ಒಳ್ಳೆದಾಗ್ತದೆ. शतमानं भवति शताजुः पुरुषश्चतेन्द्रिय आयुष्येवेन्द्रिये प्रतितिष्ठति दीर्घायुष्यमस्तु उत्तरोत्तराभिवृद्धिरस्तु अनयोः दंपत्योः विच्छिन्ना प्रीतिरस्तु. री प्रदक्षिणा कोण नडीरी. उमा उमा देवी हुच्चि चिड़ता अंत योचने अल मन मान मर्यादे अंत अब नब्बे मात्र कड़े अदे जो जोर अंत कड़े ಪಾಪ ಇದೆಲ್ಲ ನಿಮಗೆ ಗೊತ್ತೇ ಇಲ್ಲ. ಆ ಹೆಗಡೆ ನನ್ನ ವಿರುದ್ಧ ಮಾತಾಡದಿರಲಿ, ನನ್ನ ಹೆಸರು ಕೇಳಿದ್ರೇನೆ ಭಯ ಬಿಳ್ತಾನೆ, ಉಸಿರಾಡಕ್ಕೂ ಭಯ ಬಿಳ್ತಾನೆ ಕಣೆ. ಈ ಮನೆ ಏನಾದರೂ ನಮ್ಮ ಊರಲ್ಲಿ ಇದ್ದಂತ ಹೆಂಚಿನ ಮನೆ ಏನಾದರೂ ಆಗಿದ್ರೆ ಹೆಂಚು ಹಾರಿ ಹೋಗಂಗ ನಡಬೇಕು ಅನಿಸ್ತಿದೆ. ನಿನ್ನ ಕೃಷ್ಣ ಆಟಕ್ಕಂಟ ಲೆಕ್ಕಕ್ಕಿಲ್ಲ, ಹೆಚ್ಚು ಅಂದ್ರೆ ಅವನು ಸಂಸಾರ ಮಾಡಕಲ್ಲ ದನ ದನ ಕಾಯಕ್ಲಾಯಕ. ಇನ್ನ ನೀನು ನೀನೊಬ್ಳಿದೀಯ, ನಿನ್ನ ಬಗ್ಗೆ ಏನು ಹೇಳಬೇಕು ಅಂತಾನೂ ನನಗೆ ತೋಚ್ತಾ ಇಲ್ಲ. ಇಲ್ಲಿ ನಾನೊಬ್ಳಿದ್ದೀನಿ ಅಂತ ನೀನೇ ಹೇಳ್ಕೋಬೇಕಷ್ಟೇ. ಇಲ್ಲಿ ಎಲ್ಲವೂ ನಿಂದೇ ಆಗಿದ್ರು ಯಾವುದು ನಿಂದಲ್ಲ. ಹಕೀಕತ್ ಹೀಗಿದ್ದಾಗ ನಿನ್ನನ್ನ ಇಟ್ಕೊಂಡವಳು ಅನ್ನದೆ ಇನ್ನೇನು ಹೇಳಿ ಹೇಳಿ. ನೀನು ಎಷ್ಟೇ ಕಂಠ ಶೋಷಣೆ ಮಾಡಿದ್ರೂ ನೀನು ಏನು ಕಡ್ರು ಹಾಕೋಕಾಗಲ್ಲ. ನೀನು ಹಾಕಿದ ಹುಲ್ಲು ಕಟ್ಟಿದ ಕಂಬ ಅಷ್ಟೇ ಕಣೆ. ನೀನೇನೇ ಉಪಾಯ ಮಾಡಿದ್ರು ಮಧು ನೆರಳಿಗೂ ಕೂಡ ನೀನೇನು ಮಾಡಕಾಗಲ್ಲ. ಸುಮ್ಮನೆ ಯಾಕೆ ಒಣಜಂಬ ತೋರಿಸ್ಕೊತೀಯಾ? ಬಾ ಇದೆ ಅಂತ ಏನೇನೋ ಮಾತಾಡಬೇಡಿ ಅಯ್ಯ, ಮೈಂಡ್ ಯುವರ್ ಟಂಗ್. ಯಾಕಂಗ್ ಕೂಕ್ಕೋತೀಯೇ ಮಹಾರಾಣಿ? ಹಾಗೆ ನೋಡಿದ್ರೆ ನಿನ್ನ ಹುಂಬ ಧೈರ್ಯ ಮೆಚ್ಚಕೋಬೇಕು. ಇದೊಂದು ಬಿಟ್ರೆ ನಮ್ಮೂರಲ್ಲಿ ಬಾಳೆಕಾಯಿ ಕದಿಯಕ್ಕೆ ಬರ್ತಾವಲ್ಲ ಮಂಗಳು, ಅವಕ್ಕೂ ನಿನಗೂ ಏನು ಫರ್ಕ್ ಇಲ್ಲ ನೋಡು. ನೋಡಿ ಸುಮ್ಮನೆ ನಂಗೆ ಕೋಪ ತರಿಸ್ಬೇಡಿ.
ಕೋಪ ಬಂದ್ರೆ ಏನೇ ಮಾಡ್ಕೊಳ್ತೀಯಾ? ನಾನು ಕಂಡಿಲ್ವ ನಿನ್ನ ಕೋಪನ? ಮೊನ್ನೆ ಅಷ್ಟೊಂದು ಜೋರಾಗಿ ಕೊಚ್ಕೊಳ್ತಿದ್ದೆ, ಈಗ ಹೆಂಗೆ? ಬಾಯಿ ಮುಚ್ಕೊಂಡು ಇರ್ತೀಯೋ ಇಲ್ವ ನೀನೀಗ? ನನ್ನ ಪಿತ್ತ ನೆತ್ತಿಗೇರ್ತಿದೆ, ಇನ್ನು ನೀನ್ ಮಾತಾಡ್ತಾನೆ ಇದ್ರೆ ನಿನ್ನ ಕಥೆನೇ ಬೇರೆ ಆಗುತ್ತೆ. ಏನೋ ಏನಂದ ನೀನು? ಈ ಮನೆಯಲ್ಲಿ ನಿಂಗೆ ಬಾರಿ ಮರ್ಯಾದೆ ಸಿಗ್ತಿದ್ಯಾ? ಏನೇ ಗೊತ್ತು ನಿನಗೆ? ಹುಟ್ಟಿ ಇನ್ನು ಮೂರು ಸೋಮವಾರ ಆಗಿಲ್ಲ, ನನಗೆ ಏಕವಚನದಲ್ಲಿ ಮಾತಾಡಿಸ್ತೀಯ? ನಿನ್ನ ಮೂಗನ ಹೇಗ್ ಕತ್ತರಿಸ್ಬೇಕು ಅಂತ ನನಗೆ ಗೊತ್ತು. ಸಾಕು ಸುಮ್ಮನೆ, ನೀನೇನೆ ನಂಗೆ ಹೇಳೋದು? ಹಾ, ಅಷ್ಟಕ್ಕೂ ಯಾರೇ ನೀನು ನಂಗೆ? ಹೀಗೆ ಮಾತಾಡ್ತಾ ಇದ್ರೆ ಎದ್ದು ನಾಲ್ಕು ಕಪಾಳಕ್ಕೆ ಬಿಡ್ತೀನಿ, ಆಗ ನನ್ನ ತಡಿಯಕ್ಕೆ ಯಾರು ಬರಲ್ಲ. ಒಂದ್ ಮಾತು ನೆನ್ಪಿಟ್ಕೋ, ಈ ಮನೇಲಿ ನಿನ್ ಪರವಾಗಿ ಯಾರು ಇಲ್ಲ. ಆದ್ರೆ ನಾನು ಕೃಷ್ಣನ್ ಸಲುವಾಗಿ ಬಂದವಳು, ಅದಕ್ಕೆ ನಿನ್ನ ಸುಮ್ಮನೆ ಬಿಡ್ತಿದ್ದೀನಿ, ಇಲ್ಲ ಅಂದ್ರೆ ತೋರಿಸ್ತಿದ್ದೆ ನಿಂಗೆ ಈ ಸೋನಿಯಾ ಅಂದ್ರೆ ಏನು ಅಂತ. ಸುವರ್ಣ ರೀ, ಇವತ್ತು ಇಷ್ಟ ಅರ್ಜೆಂಟಾ? ಏನು? ದೇವಸ್ಥಾನದಲ್ಲಿ ಫಲಾ ಪೂರ್ತಿ ಸಿಗ್ಬೇಕು ಅಂದ್ರೆ ದೇವಸ್ಥಾನ ಅಜ್ಜಾರದಲ್ಲಿ ಸ್ವಲ್ಪ ಕೂತಿದ್ ಹೋಗ್ಬೇಕಂತೆ. ಬನ್ರಿ, ಇಲ್ಲಿ ಸ್ವಲ್ಪ ಕೂರೋಣ. ಆಯ್ತು ಮಾರೈತಿ. ರೀ, ನನ್ಗಿವತ್ ತುಂಬಾ ಖುಷಿ ಆಗ್ತಿದೆ, ದೇವ್ರ ದರ್ಶನ ತುಂಬಾ ಚೆನ್ನಾಗಾಯ್ತಲ್ವಾ? ನಾವಿಬ್ರು ದೇವಸ್ಥಾನಕ್ ಬಂದಿದ್ದು ಇದೇ ಮೊದ್ಲಲ್ವಾ? ಏನ್ ನಾನೇನ್ ಕತೆ ಹೇಳ್ತಿಲ್ಲ ನೀವ್ ಹೂ ಅಂತ ಹೇಳೋಕೆ, ಮತ್ತೆ ಅದನ್ನೇ ಹೇಳ್ತಿರಲ್ಲ ರೀ. ರೀ, ನಿಮ್ಗೊಂದ್ ಪ್ರಶ್ನೆ ಕೇಳಲ? ಏನು? ಎಷ್ಟ್ ಮಾರ್ಕ್ಸ್ ಪ್ರಶ್ನೆ? ಒಂದೋ ಐದೋ ಹತ್ತೋ? ಉತ್ತರ ಗೊತ್ತಿದ್ದು ಕೇಳೋ ಪ್ರಶ್ನೆಗೆ ಮೊದ್ಲೇ ಇಂತಿಷ್ಟು ಮಾರ್ಕ್ಸ್ ಅಂತ ಹೇಳ್ಬೋದು, ಆದ್ರೆ ನನ್ಗಿಲ್ಲಿ ಪ್ರಶ್ನೆ ಮಾತ್ರ ಗೊತ್ತು, ಎಷ್ಟ್ ಮಾರ್ಕ್ಸ್ಗೆ ಉತ್ತರ ಕೊಡ್ತೀರಾ ಅನ್ನೋದು ನಿಮಗ್ ಬಿಟ್ಟಿದ್ದು. ಬರ್ತಾ ಬರ್ತಾ ತುಂಬಾ ಜಾಣೆ ಆಗ್ತಿದ್ಯಾ ನೀನು. ಸಹವಾಸ ದೋಷ ನೋಡು, ಮತ್ತೆ ಕೌಂಟ್ರು. ಸರಿ, ಅದೇನ್ ಪ್ರಶ್ನೆ ಕೇಳು. ಅದೇ ರೀ, ಮಂಗ್ಳೂರ್ಗ್ ಹೋದಾಗ ನನ್ ಕಾಣೆ ಆಗಿದ್ನಲ್ಲ, ನಾನ್ ಮತ್ತೆ ವಾಪಸ್ ಬರ್ತೀನಿ ಅಂತ ನಿಮಗ್ ನಂಬಿಕೆ ಇತ್ತಾ? ಯಾಕ್ರಿ ಏನು ಮಾತಾಡ್ತಿಲ್ಲ ನೀವು? ರೀ, ನನಗೂ ಅಲ್ಲಿಂದ ವಾಪಸ್ ಬರ್ತೀನಿ ಅಂತ ನಂಬಿಕೆ ಇರ್ಲಿಲ್ಲ, ಆದ್ರೆ ನಮ್ ರಾಯರು ನನ್ ಕೈ ಬಿಡ್ಲಿಲ್ಲ, ಮನ್ಸ್ಗದೇನೋ ಸೂಚನೆ ಕೊಟ್ರು, ಹಾಗೆ ಮಾಡ್ತಾ ಹೋದೆ. ನೋಡಿ, ರಾಯರ್ ಮೇಲೆ ಇಟ್ಟಿರೋ ನಂಬಿಕೆನೆ ಇವತ್ತು ನನ್ನನ್ನ ನಿಮ್ಮನ್ನ ಮತ್ತೆ ಸೇರಿಸಿರೋದು. ಮಧು, ನಾನ್ ನಿನ್ಗೆ ಮೋಸ ಮಾಡ್ದೆ ಅನ್ಕೊಂಡ್ಯಾ? ಚೆಚ್ಚೆ, ಹಾಗೇನಿಲ್ಲ, ನಾನ್ ಯಾಕೆ ಹಾಗನ್ಕೊಳ್ಳಿ? ನೀವತ್ತು ಮದ್ವೆ ಆಗುವಾಗ್ಲೇ ಹೇಳಿದ್ರಲ್ವಾ ಯಾವತ್ತು ಕೈ ಬಿಡಲ್ಲ ಅಂತ, ನೀವಷ್ಟ ಅಂದ್ಮೇಲೂ ನಾನ್ ಯಾಕೆ ಹಾಗನ್ಕೊಳ್ಳಿ ಹೇಳಿ? ಆದ್ರೆ ನನ್ಗೊಂದ್ ವಿಷಯ ಅರ್ಥ ಆಗ್ಲಿಲ್ಲ ರೀ. ಏನು? ಏನ್ ವಿಷಯ? ಅದೇ ರೀ, ಯಾವಾಗ್ಲೂ ನನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳಿರೋ ನೀವು ಯಾವಾಗ್ಲೂ ಯಾಕೆ ನನ್ ಮೇಲೆ ಸಿಡಿತಿರ್ತೀರಿ? ಎಷ್ಟೊತ್ತಿಗೂ ಸುಂಡಿ ಉದ್ದ ಮಾಡ್ಕೊಂಡು ದುಸ್ಸು ಮುಸ್ಸು ಅಂತಿರ್ತೀರಿ. ಆದ್ರೆ ನಿನ್ನೆ ನೀವ್ ನಿದ್ದೆಗಣ್ಣಲ್ಲಿ ಕನ್ವರ್ಸ್ತಿರುವಾಗ ನನ್ಗೆ ಸತ್ಯ ಏನು ಅಂತ ಗೊತ್ತಾಯ್ತು. ಏನು? ಏನ್ ಗೊತ್ತಾಯ್ತು? ಅದೇ ರೀ,
ನನ್ ಹುಡುಕೋಕೆ ಅಂತ ನೀವು ಎಷ್ಟು ಕಷ್ಟಪಟ್ರಿ, ನನಗೋಸ್ಕರ ಎಷ್ಟು ಹಂಬಲಿಸಿದ್ರಿ. ನೀವೇನೇ ತಪ್ಪು ಮಾಡದೇ ಇದ್ರು ನಾನೇ ನಿಮ್ಮ ಕನಸಲ್ಲಿ ಬಂದು ತೊಂದರೆ ಕೊಟ್ಟೆ, ಸಾರಿ ರೀ. ರೀ, ಒಂದ್ ವೇಳೆ ನಾನು ತಿರುಗಿ ಬಂದಿರಲಿಲ್ಲ ಅಂದ್ಕೊಳ್ಳಿ, ಆವಾಗೇನ್ ಮಾಡ್ತಿದ್ರಿ? ಸೋನಿಯಾ ಅವ್ರ ಜೊತೆ ಆರಾಮಾಗಿ ಇರ್ತಿದ್ರಿ ಅಲ್ವಾ? ನೀವ್ ಹಾಗ್ ಮಾಡಲ್ಲ ಅಂತ ನನಗ್ ಗೊತ್ತು ರೀ. ಅಲ್ಲಿ ನಾ ನಿಮ್ಮನ್ ಎಷ್ಟ್ ನೆನ್ಪ್ ಮಾಡ್ಕೊಂತಿದ್ನೋ, ಇಲ್ಲಿ ನೀವ್ ಅದಕ್ಕಿಂತ ಹೆಚ್ಚಾಗಿ ನೆನ್ಪ್ ಮಾಡ್ಕೊಳ್ತಿದ್ರಿ ಅಲ್ವಾ? ರೀ, ನೀವ್ ನನ್ನ ಎಷ್ಟ್ ಇಷ್ಟ ಪಡ್ತೀರಾ ಅನ್ನೋದು ನನಗ್ ಗೊತ್ತು ರೀ. ನಾನ್ ಇಲ್ದೆ ಹೋದ್ರೆ ಅದೆಷ್ಟ್ ನೋವು ಅನ್ಭವಿಸ್ತೀರಾ ಅನ್ನೋದು ನನಗ್ ಗೊತ್ತು ರೀ. ಅದಕ್ಕೆ ರಾಯರು ಮತ್ತೆ ನಮ್ಮಿಬ್ರು ಒಂದ್ ಮಾಡಿದಾರೆ. ಅಲ್ಲಿದ್ದಷ್ಟು ಹೊತ್ತು ನಾನು ನಿಮ್ಮನ್ನ ತುಂಬಾ ನೆನ್ಪ್ ಮಾಡ್ಕೋತಿದ್ದೆ. ಎಷ್ಟೊತ್ತಿಗೆ ಬಂದು ನಿಮ್ಮನ್ನ ನೋಡ್ತೀನೋ ಅಂತ ಅನ್ಸ್ತಿತ್ತು. ನಿಮ್ಗೂ ಹಾಗನ್ಸಿತ್ತು ಅಲ್ವಾ? ಸುವರ್ಣ ರೀ, ಆ ಭಟ್ರು ಎಷ್ಟು ಚೆನ್ನಾಗಿ ಮಂತ್ರ ಹೇಳ್ತಿದ್ರು ಅಲ್ವಾ? ದೇವ್ರ ದರ್ಶನ ಕೂಡ ಚೆನ್ನಾಗಾಯ್ತು, ಅಲಂಕಾರ ಕೂಡ ಎಷ್ಟು ಚೆನ್ನಾಗಿತ್ತು ಅಲ್ವಾ? ನನ್ಗಂತೂ ತುಂಬಾ ಖುಷಿ ಆಯ್ತು. ಅದಕ್ಕೇನ್ ಮಾಡೋದು ಈಗ? ಡಾನ್ಸ್ ತಲೆ ನಿಂದು ನಡಿ. ನಿಮ್ಮನ್ನ ಕಾಯ್ತಾ ಇದ್ದೆ, ಎಷ್ಟೊತ್ತಿಗೆ ಬರ್ತೀರೋ ಅಂತ. ಅಲ್ಲ ನೋಡಿ ಯಾರು ಬಂದಿದ್ದಾರೆ ಅಂತ, ನಿಮ್ಮ ಪ್ರಾಣಕಾಂತೆ, ಅಲ್ಲಲ್ಲಲ್ಲ ನಿಮ್ಮ ಪ್ರಾಣ ಸ್ನೇಹಿತೆ ಸೋನಿಯಾ ಬಂದಿದ್ದಾಳೆ. ನೋಡ್ಬೇಕು ಅಂತ ತುಂಬಾ ಆಸೆ ಇತ್ತಂತೆ, ಆದ್ರೆ ಅಡ್ರೆಸ್ ತಪ್ಪಿ ಸ್ಟೇಷನ್ಗೆ ಹೋಗ್ಬಿಟ್ಟಿದ್ದಾರೆ. ಅಲ್ಲಿ ನೋಡಿದ್ರೆ 4:20 8:30 ಅವರು ನೀವು ಜೈಲಲ್ಲಿ ಇಲ್ಲ ಅಂತ ಹೇಳ್ಬಿಟ್ರಂತೆ. ಅದಕ್ಕೆ ಮನೆ ಹತ್ರನೇ ಬಂದ್ಬಿಟ್ಟಿದ್ದಾರೆ. ನಿಮ್ಮ ಫ್ರೆಂಡ್ ಹಾಯ್ ಸೋನು. ಹಾಯ್. ಸೋನಿಯಾ ಅವರ ಆರಾಮ? ಯಾವಾಗ ಬಂದ್ರಿ ಅತ್ತೆ? ಅವ್ರಿಗೇನಾದ್ರು ಕುಡಿಯೋದು ಕೊಟ್ರಾ ಅಥವಾ ಹೇಳಿ ಏನ್ ಕೊಡ್ಲಿ? ಆಗ್ಲೇ ಬಂದೆ ನಾನು, 3-4 ದಿವಸದಿಂದ ಇಲ್ಲೇ ಇದ್ದೀನಿ. ಹ್ಮ್, ನನಗೆ ಗೊತ್ತು. ಸೋನಿಯಾ ಅವ್ರೆ, ನಿನ್ನನ್ನು ಹುಡ್ಕೋಕೆ ಇವ್ರಿಗೆ ಸಹಾಯ ಮಾಡೋಕಂತ ಇಲ್ಲೇ ಇದ್ದೀರಾ ಅಂತ. ಸೋನಿಯಾ ಅವ್ರೆ, ನಂಗೆ ನಿಮ್ಮನ್ನ ನೋಡಿದ್ರೆ ತುಂಬ ಖುಷಿ ಆಗತ್ತೆ. ನೀವು ನನಗೆ ಅಕ್ಕ ಇದ್ದಂಗೆ. ಅಯ್ಯೋ ಮಧು, ಅಕ್ಕ ಏನು, ನಿನಗೆ ಒಂಥರ ಅಕ್ಕ ಇದ್ದಂಗೆ ಇವಳು. ಕೇಳಬೇಕಾದ್ರೆ ಇವಳನ್ನ ಅಲ್ವೇನೆ ಸೋನಿಯಾ? ಸೋನಿಯಾ ಅವ್ರೆ, ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ಸ್ ಯಾಕೆ? ನೀವು ನನ್ನ ಹುಡ್ಕೋಕೆ ಅಂತ ಇವ್ರಿಗೆ ಎಷ್ಟೆಲ್ಲ ಸಹಾಯ ಮಾಡಿದ್ದೀರಾ. ನಿಮ್ಗೆ ಏನೇನು ಕೆಲಸ ಇತ್ತು ಏನೋ,
ಎಲ್ಲ ಬಿಟ್ಟು ನನ್ನ ಬಗ್ಗೆ ತುಂಬಾ ಕಾಳಜಿ ತಗೊಂಡಿದ್ದೀರಾ. For more updates, like us on Facebook, follow us on Twitter and Google Plus, and watch us on YouTube.